ಸರ್, ಆಕ್ಚುಲಿ ಎಲ್ಲರೂ ನೀವು ಫೋಟೋ ಬಿಡ್ತೀರಾ ಸ್ಟಿಲ್ ಬಿಡ್ತೀರಾ ಅಂತಿದ್ರಲ್ಲ, ಸತ್ಯ ಹೇಳ್ತೀನಿ, ಒಂದು 150 ಟೀಸರ್ ಕಟ್ ಮಾಡಿದ್ದೀನಿ, ಎಲ್ಲವೂ ಖುಷಿ ಕೊಟ್ಟಿದೆ. ಉಪ್ಪಿ ಸರ್ ಒಂದು ತೋರಿಸಿದ್ದೆ, ನನಗೊಂದು ಭಯ ಕಡ್ತಾ ಇತ್ತು. ಉಪ್ಪಿ ಸರ್ ನಿಮ್ಗೆ ಹೇಳಿಲ್ಲ, ನಾನು ಶ್ರೀಕಾಂತ್ ಸರ್ ಹತ್ರ ಹೇಳ್ಕೊಂಡಿದ್ದೆ. ನಾನು ಒಂದು ಟೀಸರ್ ತೋರಿಸಿದೆ, ನನಗೆ ಇಷ್ಟ ಆಗಿದೆ. 150 ಕಟ್ ಮಾಡಿಸಿದ್ಮೇಲೆ ಒಂದು ಇಟ್ಕೊಂಡಿದ್ದೆ ಸರ್. ಉಪ್ಪಿ ಸರ್ ಅಂತ ಹೈದರಾಬಾದಿಗೆ ಹೋಗಿದ್ದೆ ಸರ್ ಶೂಟಿಂಗ್ಗೆ. ಅವ್ರು ನೋಡ್ಬಿಟ್ಟು ಎಲ್ಲರಿಗೂ ತೋರಿಸ್ಬಿಟ್ಟು ತುಂಬಾ ಖುಷಿ ಪಟ್ಬಿಟ್ರು. ಗುರುವೇ ಇದನ್ನೇ ಬಿಡಿ, ಗುರುವೇ ಇದನ್ನೇ ಬಿಡಿ, ಗುರುವೆ ಅಂದ್ರೆ ಅಷ್ಟು ಎಕ್ಸೈಟ್ ಆಗ್ಬಿಟ್ರು. ನಾನು ಸುಮ್ಮನೆ ತೋರಿಸಿದ್ದೆ ಸರ್ಗೆ, ನಾನು ಏನ್ ಹೇಳಿದ್ರು ಸರ್ ಜೊತೆ ಶೇರ್ ಮಾಡ್ತಿರ್ತೀನಿ. ಉಪ್ಪಿ ಸರ್ ಹಿಂಗಂತ ನಾನು ಶೇರ್ ಮಾಡ್ತಿರ್ತೀನಿ ಸರ್ಗೆ, ಇದೇ ಬಿಡಿ ಗುರುವೆ ಅಂತಂದ್ರು. ನನಗೆ ಅವತ್ತಿಗೆ ಅದು ಚೆನ್ನಾಗಿತ್ತು. ಬಂದೆ, ಆಮೇಲೆ ಕುತ್ಕೊಂಡು ಇನ್ನೂ ಏನೋ ಬೇಕಲ್ಲ, ಸ್ವಲ್ಪ ಕತೆ ಏನೋ ಹೇಳೋಣಲ್ವ ಅಂತ ಎಲ್ಲ ಕುತ್ಕೊಂಡು, ಜನರಲ್ ಆಗಿ ಮಹೇಶ ಬಾರು ಅಂತೇಳಿ ಸಾಯಂಕಾಲ 6 ಗಂಟೆಗೆ ಕರ್ಸ್ಕೊಡ್ತೀನಿ. ಮಹೇಶ್ ಬಂದರು, ಕುತ್ಕೊಂಡು ಸ್ವಲ್ಪ ಕತೆನೂ ಹೇಳೋಣ ಕಣ, ಬರೀ ಮೇಕಿಂಗೆ, ನಾನೇನು ಮೇಕಿಂಗ್ ತೋರಿಸ್ಬಿಡ್ಬೇಕು ಅಂತ ನಾನು ಕುತ್ಕೊಂಡು ಸ್ವಲ್ಪ ಕತೆನೂ ಹೇಳೋಣಲ್ವ ಮಹೇಶ ಅಂತೇಳಿ ಸ್ವಲ್ಪ ಅಲ್ಲದಲ್ಲೇ ಸ್ಕ್ರಿಪ್ಟ್ ಥರ ಮಾಡಿಕೊಂಡು ರಫ್ ಆಗಿ ಅನ್ಕೊಳ್ಳದೆ ಕಟ್ ಮಾಡ ಅದನ್ನು. ಟೀಸರೆಲ್ಲ ಆಗೋಗಿದೆ, ಸುಮ್ಮನೆ ಇನ್ನೊಂದು ನೋಡೋಣ ಅಂತ ಒಂದು ಪ್ರಯತ್ನ ಮಾಡಿದೆ. ನನಗೆ ನೋಡಾದ್ಮೇಲೆ ತುಂಬ ಚೆನ್ನಾಗಿದೆ ಅಂತ ಅನ್ಸ್ಬಿಡ್ತು. ಎಲ್ಲ ಅನಿಸ್ತು, ಎರಡನ್ನೂ ಇಟ್ಕೊಂಡು ಕನ್ಫ್ಯೂಷನ್ ಆಯಿತು. ಶ್ರೀಕಾಂತ್ ಸರ್ ಹತ್ರ ಬಂದೆ, ಸರ್ ನಾನು ಉಪ್ಪಿ ಸರ್ಗೆ ಅವತ್ತು ಹೇಳಿದೆ ತುಂಬ ಚೆನ್ನಾಗಿದೆ ಗುರು, ಇದೇ ಬಿಡಿ ಅಂತ ಅಂದ್ಬಿಟ್ರು. ನಾನು ಹೆಂಗೆ ಹೇಳೋದು ಉಪ್ಪಿ ಸರ್ಗೆ ಇವಾಗ, ನಾನು ಅಕಸ್ಮಾತ್ ಅದು ನೋಡಿದಾಗ ಸರ್ ರಿಯಾಕ್ಷನ್ ಹೆಂಗಿರುತ್ತೋ, ನಾನು ಹೇಳಿದ್ದು ಬಿಟ್ಟಿಲ್ಲ ಅಂತ ಏನು ಅನ್ಕೊಳ್ತಾರೆ ಸರ್ ಅಂತಂದರೆ, ಇಲ್ಲ ನೀವು ಉಪ್ಪಿ ಸರ್ಗೆ ಹೇಳೋಣ ನಿಮಗೇನು ಅನಿಸುತ್ತೆ ಅದನ್ನು ಮಾಡಿದ್ದೆ ಸರ್ ನಾವು ಕನ್ವೇ ಮಾಡೋಣ ಅಂತ ಶ್ರೀಕಾಂತ್ ಸರ್ ಅಂದರು. ಆಮೇಲೆ ಇದಾದ್ಮೇಲೂ ನನಗೆ, ನಾನು ಯಾವತ್ತು ಉಪ್ಪಿ ಸರ್ಗೆ ಜೊತೆ ನಾನು ಏನಿದ್ರು ಡಿಸ್ಕಸ್ ಮಾಡ್ತೀನಿ. ಸೊ ಸರ್ ಇಷ್ಟಪಟ್ಟಿದ್ರಲ್ವ, ಅದು ಸಖತ್ತಾಗಿದೆ, ಆ ಟೀಸರ್ ಇನ್ನೂ ನೆಕ್ಸ್ಟ್ ಲೆವೆಲ್ಗಿದೆ. ರವಿ ಬಸ್ರ ಹತ್ರ ಹೋದೆ, ಅವರು ಎರಡು ನೋಡಿದ್ರು. ಮನೆಯರೆ ನಾವು ಕತೆ ಸ್ವಲ್ಪ ಬಿಟ್ಬಿಡೋಣ, ನಾವೇನು ಹೇಳ್ತೀವಿ ಜನಕ್ಕೆ ಗೊತ್ತಿರಲಿ ಇದೆಲ್ಲ ಮಕ್ಕಳು ಅದೆಲ್ಲ ಇದಿತ್ತು, ಬಿಟ್ಬಿಡೋಣ ಮನೆಯರೆ, ನಿಮಗೆ ಕತೆ ಹೇಳ್ಬೇಕು ನಾವು ಜನಕ್ಕೆ. ಸರಿ ಅಂತೇಳಿ ಇಬ್ರು ಡಿಸೈಡ್ ಮಾಡಿ, ಸರಿ ಸರ್ ಇದಕ್ಕೆ ಮ್ಯೂಸಿಕ್ ಮಾಡಿ ಅಂದರು. ಅದಾದ್ಮೇಲೆ ಮಹೇಶನ್ನ ಕರ್ಕೊಂಡು ಸಣ್ಣ ಸಣ್ಣ ಬೀಟಿಗೆ ಅಲ್ಲಿ ಚಿಕ್ಕ ಕರೆಕ್ಷನ್ ಮಾಡಿಕೊಂಡು ಮಾಡಿದ್ವಿ. ಇದು ಸರ್ ಟೀಸರ್ ಕಟ್ ಆದಮೇಲೆ ಮ್ಯೂಸಿಕ್ ಮಾಡಿರೋದು, ಆಮೇಲೆ ಬೇಕು ಅಂತ ಸ್ವಲ್ಪ ಸಣ್ಣ ಪುಟ್ಟ ಕರೆಕ್ಷನ್ ಮಾಡಲಿ ಸ್ಟುಡಿಯೋದಲ್ಲಿ ಎರಡು. ಒಟ್ಟಾರೆ ನಮಗೆ ಎಷ್ಟು ಇದು ಖುಷಿ ಅನಿಸುತ್ತೆ ಅನ್ನೋರ್ಗು ಕಟ್ ಮಾಡಿದ್ವಿ, ಎರಡು ವೇ ಎಲ್ಲೂ ಮಾಡಿದ್ದೀನಿ. ಎಷ್ಟು ಇದರಲ್ಲಿ ಅಂದರೆ ಚಿಕ್ಕ ಚಿಕ್ಕ ಫ್ರೇಮ್ ಏನಾಗುತ್ತೆ ಅಂದರೆ ಮೇಡಮ್, ಸಣ್ಣ ಸಣ್ಣ ಬದಲಾವಣೆ ಬೇರೆ ಬೇರೆ ಥರ ಕಾಣಿಸೋಕೆ ಶುರು ಆಗ್ಬಿಡುತ್ತೆ. ಅದಕ್ಕೆ ಎಡಿಟರ್ಗಳು ಯಾವಾಗ್ಲೂ ಇಂಥ ಸಿನಿಮಾಗಳಿಗೆ ಜೊತೆಲೇ ಇದ್ಬಿಡ್ಬೇಕು. ನಾನು ನಮ್ಮ ಮಹೇಶ ಇದ್ದಾನೆ, ಅವನು ಎಲ್ಲಿ ಓಡೋಗ್ಬಿಡ್ತಾನೆ ಅಂತ ಹೇಳಿ ಮಹೇಶ. ಇದಕ್ಕೆ ದೀಪು ಎಸ್ ಕುಮಾರ್ ಎಡಿಟರು, ನಮ್ಮ ಮಹೇಶ ಕೂಡ ಅದಕ್ಕೆ ಬಿಗಿನಿಂಗಿಂದ ನನ್ನ ಜೊತೆ ಟ್ರಾವೆಲ್ ಅಸೋಸಿಯೇಟ್ ಆಗಿ ಟ್ರಾವೆಲ್ ಮಾಡ್ತಿದ್ದಾರೆ. ಮಹೇಶ ಇನ್ನು ನನ್ನ ಜೊತೆನೇ ಇದ್ಬಿಡು, ಈ ಕಾಸಿನ ಬೇಕೇನು ಅಂತೀನಿ. ಇದು ಓಡೋಗ್ಬಿಡ್ತಂದು ಭಯ ನನಗೆ ಅವನು, ಯಾಕಂತಂದ್ರೆ ದೀಪು ಅವರು ದೊಡ್ಡ ಎಡಿಟರ್, ಯಾವಾಗೂ ಸಿಗಲ್ಲ, ಈಗಲಿದ್ದಾರೆ ಇಲ್ಲಿ. ಯಾಕೆ ಹಾಸ್ಬೇಕೇನೋ ಅಂದ್ರೆ ಆಯ್ ಸರ್ ಬೇಡ ಸರ್ ಇಟ್ಕೊಳ್ಳೋ ಅಂತೀನಿ, ಯಾಕೆಂತಂದ್ರೆ ಅವ್ನು ನನ್ನ ಜೊತೆ ಇದ್ದಂಗೆಲ್ಲ ಈ ಒಂದು ಸಣ್ಣ ಪುಟ್ಟ ಚೇಂಜಸ್ ಮಾಡಿದಾಗ ಸರ್ ಇದು ಹೆಂಗಿದೆ ಇನ್ನೂ ಚೂ ಚೇಂಜ್ ಮಾಡು, ಅಲ್ಲಿ ಕೂಡ ಒಂದು ಕ್ರಿಯೇಟಿವಿಟಿ ವರ್ಕೌಟ್ ಆಗುತ್ತೆ. ಸಣ್ಣ ಸಣ್ಣ ಚೇಂಜಸ್ಸು ವರ್ಕೌಟ್ ಆಗುತ್ತೆ. ನಾವು ತುಂಬ ಕಂಟೆಂಟ್ ತೆಗ್ದಿದ್ದೀವಿ, ಕಟ್ ಮಾಡೋ ರೀತಿ ಇದೆಯಲ್ಲ ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದು ಒಂದು ಥಾಟ್ ಬರಬೇಕು, ಕುತ್ಕೋಬೇಕು, ಅವನಿಗೂ ನನಗೂ ಜೆಲ್ ಆಗಬೇಕು. ಸರ್ ಈ ಎರಡು ಫ್ರೇಮ್ ತೆಗಿತೀನಿ ಹೆಂಗಿರುತ್ತೆ ನೋಡಿ ಅನ್ಬೇಕು. ಇಷ್ಟು ಹಾರ್ಡ್ ವರ್ಕ್ ಮಾಡಿದ್ರೇ ಒಂದು ಒಳ್ಳೆ ಕಂಟೆಂಟ್ ಬರುತ್ತೆ ಎಡಿಟಿಂಗ್ ಅಲ್ಲಿ ಕೂಡ. ಅದಕ್ಕೆ ಆಗ್ಲಿ ಶ್ರೀಕಾಂತ್ ಸರ್ ಹೇಳಿದ್ರು, ಕೊರೋನಾ ಅನ್ನೋದು ತುಂಬಾ ಇಡೀ ಪ್ರಪಂಚಕ್ಕೆ ಶಾಪ ಆದ್ರೆ ಈ ಕಬ್ಜಾ ಒಂಥರ ವರ ಅಂತ ಅನ್ಕೊಂಡ್ಬಿಡ್ತೀವಿ ಸರ್. ಆ ಟೈಮ್ ಇತ್ತಲ್ಲ, ಆ ಟೈಮಲ್ಲಿ ಸಾಕಷ್ಟು ಹೋಮ್ವರ್ಕ್ ಮಾಡ್ಕೊಂಡ್ವಿ. ಅಂದ್ರೆ ಇಡೀ ಟೀಮ್ ಸ್ಟ್ಯಾಂಡರ್ಡ್ಸ್ ಎಲ್ಲ ಕೂತ್ಕೊಂಡು ಆ ಪೀರಿಯಡ್ ಅನ್ನ ಸ್ಟಡಿ ಮಾಡಿಕೊಂಡು, ಎಲ್ಲೋ ವೆಹಿಕಲ್ಸ್ ಇರುತ್ತೆ, ಇನ್ಯಾರ ಹತ್ರ ಇರುತ್ತೆ, ಎಲ್ಲೋ ಒಂದು ಬೈಕ್ ನೋಡಿರ್ತೀನಿ, ಅವ್ರ ಹತ್ರ ಹೇಳಿ ಇಟ್ಕೊಂಡಿದ್ದು ಅದನ್ನ ತರಿಸ್ಕೊಳ್ಳೋದು, ಕಾರು ವಿಂಟೇಜ್ ವೆಹಿಕಲ್ಸು ಇವೆಲ್ಲ ನಮ್ಗೆ ಆ ಟೈಮ್ ಸಿಕ್ಕಾಗ ಎಲ್ಲೆಲ್ಲಿದ್ವಿ ಅಂತ ಕಲೆಕ್ಷನ್ ಮಾಡಿಕೊಂಡು. ಮತ್ತೆ ನಮ್ಮ ವಿಂಟೇಜ್ ಕಾರ್ಸ್ಗೆ ರಾಜರಾಜೇಶ್ವರ ನಗರ ಒಬ್ಬರ ಹತ್ರ ಇದೆ, ಅದು ತುಂಬ ಕಾಸ್ಟ್ಲಿ, ಅದು ಓಡಲ್ಲ ವಿಂಟೇಜ್ ಗಾಡಿ, ಅದು ಹೋಗಲ್ಲ, ಓಡಿದ್ರೆ ನಮ್ಮ ಪುಣ್ಯ, ಅದನ್ನು ಓಡಿಸ್ಬೇಕು ನಾವು ಕಷ್ಟಪಟ್ಟು. ಅದು ಯಾವಾಗ ಯಾವಾಗ ಒಂದು 100 ವರ್ಷದ ಕಾರುಗಳಿವೆಲ್ಲ ತುಂಬಾ ಚಾಲೆಂಜಿಂಗ್. ಎಲ್ಲ ಆರ್ಟಿಸ್ಟ್ ಬರ್ತಾರೆ, ಆಫೀಸರ್ ಎಲ್ಲ ಬರ್ತಾರೆ, ಶಾರ್ಟೇ ಆಗಲ್ಲ, ಅದು ಲೈಟ್ ಆನ್ ಆಗಬೇಕಾಗುತ್ತೆ, ಲೈಟ್ ಆನ್ ಆಗಲ್ಲ. ಸೊ ನಮಗೆಲ್ಲ ಭಯ ಆವಾಗ, ಅದಕ್ಕೆ ಆಲ್ಟರ್ನೇಟಿವ್ ಅಂದ್ರೆ ಕೆಳಗಡೆ ಇಬ್ಬರು ಹುಡುಗರು, ಅದಕ್ಕೇನೆ ನಿಮ್ಗೆ ಗೊತ್ತಾಗದೆ ಹಿಂದೆ ಕುತ್ಕೊಂಡು ಪುಷ್ ಮಾಡಬೇಕು ಅಂತ. ಇವೆಲ್ಲ ಒಂದಷ್ಟು ಚಾಲೆಂಜಿಂಗ್ ತಗೊಂಡು ಮಾಡಿದೀವಿ ಸರ್.